subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ಲ್ಯಾಕ್ ಗ್ರೇಪ್ ಜ್ಯೂಸು, ದ್ರಾಕ್ಷಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ಕಾರ್ಚಿಂಗ್ ಹೀಟಲ್ಲಿ ಅದು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೋಲ್ಡು. ಇವಾಗ ನೋಡಿ 1/2 kg ದ್ರಾಕ್ಷಿ ತೋರಿಸಿದ್ದೀನಿ, ಅದು ನೋಡಿ ಬಂಚಿಂದ ಸೆಪ್ರೇಟ್ ಮಾಡಿ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ. ಈಗ ಅದಕ್ಕೆ ನೀರು ಹಾಕಿ ಅದು ಪೂರ್ತಿ ನೆನೆಯೋ ತನಕ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ 1 tsp ಸಾಲ್ಟ್ ಹಾಕ್ಬಿಟ್ಟು ರಿನ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಜಾಲಿಸಿ ಜಾಲಿಸ್ಬಿಟ್ಟು ಅದನ್ನ ಒಂದು ಸೀವ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಅಂದರೆ ಜಲ್ದಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಮಾಡಿದ್ದೀನಿ ನೋಡಿ ಎಲ್ಲ, ಆ ನೀರು ಬಿಸಾಡಿಬಿಟ್ಟು ಈಗ ಮತ್ತೆ ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ 1/4 tsp, ಮತ್ತು ಕುಕ್ಕಿಂಗ್ ಸೋಡಾ 1/2 tsp ಹಾಕ್ಕೊಳ್ಳಿ, ಮತ್ತು ನೀರು ಹಾಕ್ಬಿಟ್ಟು 15 ನಿಮಿಷ ನೆನೆಸಿಡಿ. ಈಗ ನೋಡಿ 15 ನಿಮಿಷ ಆಗಿದೆ. ಈಗ ಅದನ್ನು ಮತ್ತೆ ಚೆನ್ನಾಗಿ ಜಾಲಿಸ್ಕೊಳ್ಳಿ. ಜಾಲಿಸ್ಬಿಟ್ಟು ಮತ್ತೆ ಜಲ್ಡಿಗೆ ಸೀವಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ. ಈಗ ಆ ನೀರನ್ನ ಬಿಸಾಡಿಬಿಟ್ಟು ಈಗ ಮತ್ತೆ ಅದಕ್ಕೆ ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಮತ್ತೆ ಕ್ಲೀನ್ ನೀರು ಹಾಕ್ಕೊಳ್ಳಿ, ಜಸ್ಟ್ ಪ್ಲೇನ್ ನೀರು ಹಾಕ್ಕೊಂಡು ಮತ್ತೆ ರಿನ್ಸ್ ಮಾಡಿ ಅದನ್ನು. ಈಗ ನೋಡಿ ಅದು ಯಾಕಂದರೆ ಸೋಡಾ ಗಿಡ ಹಾಕೋದು ಯಾಕೆ ಅಂತಂದರೆ ಪೆಸ್ಟಿಸೈಡ್ಸ್ ಎಲ್ಲ ರಿಮೂವ್ ಮಾಡುತ್ತೆ ಕುಕ್ಕಿಂಗ್ ಸೋಡಾ ಹಾಕಿದ್ರಿಂದ. ಕೆಮಿಕಲ್ಸು ಪೆಸ್ಟಿಸೈಡ್ಸು ಏನಿದ್ರೂ ಕುಕ್ಕಿಂಗ್ ಸೋಡಾ ಹಾಕಿದ್ರಿಂದ ಹೋಗುತ್ತೆ. ಈಗ ಅದನ್ನು ಸೀವಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಎಲ್ಲ ನೀರನ್ನು ಡಿಸ್ಪರ್ಸ್ ಮಾಡಿಬಿಡಿ. ಈಗ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ದ್ರಾಕ್ಷಿನ ಬ್ಲೆಂಡರ್ಗೆ. ಈಗ ನೋಡಿ ಅದಕ್ಕೆ 1 tsp ಶುಗರ್ ಹಾಕ್ಕೊಳ್ಳಿ, ಸಕ್ಕರೆ ಇದು ಆಪ್ಷನಲ್ಲು. ಈಗ 1/4 tsp ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿ, ಉಪ್ಪು 1 pinch ಹಾಕಿ, ಮತ್ತು ಹನಿ 2 tbsp ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಹಾಕಿದ್ರು ನಡೆಯುತ್ತೆ, ಯಾಕಂದರೆ ತುಂಬ ಸಿಹಿ ಇದೆ ಅದು. ಮತ್ತು 1/2 cup ನೀರಿದೆಯಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಬೌಲ್ನಲ್ಲಿ ರುಬ್ಬೇಕಾಗುತ್ತೆ. 2 ice cube ಕೂಡ ಹಾಕ್ಕೊಳ್ಳಿ ಅದ್ರ ಜೊತೆಯಲ್ಲಿ. ಮತ್ತು ಅದನ್ನು ನೊರೆ ಬರೋ ಹಾಗೆ, ಫ್ರಾತಿ ಆಗೋ ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ 1-2 minutes. ಈಗ ಆಯಿತು ನೋಡಿ. ಈಗ ಅದನ್ನು ಮತ್ತೆ ಸೀವ್ನ ಬೌಲ್ ಮೇಲೆ ಇಟ್ಬಿಟ್ಟು ಸೀವ್ಗೆ ಹಾಕ್ಕೊಳ್ಳಿ ಇದು ಜ್ಯೂಸ್ನ. ಈಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ, ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ ಆವಾಗ, ಇದು ರೆಸಿಡ್ಯೂ ಎಲ್ಲ ಮೇಲೆ ಉಳಿಯುತ್ತೆ. ಈಗ ಈ ರೆಸಿಡ್ಯೂ ಈಗ ಜ್ಯೂಸ್ನ ಗ್ಲಾಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, 2 glassಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ 2 ice cubes ಹಾಕ್ಕೊಳ್ಳಿ, 2 ice cubes ಹಾಕ್ಕೊಳ್ಳಿ. ಈಗ ನೋಡಿ ಯಮ್ಮಿ ಗ್ರೇಪ್ ಜ್ಯೂಸ್ ರೆಡಿ ಆಗಿದೆ. ಇದನ್ನು ಆರಾಮಾಗಿ ಕುಡಿಬೋದು ಬೇಸಿಗೆನಲ್ಲಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.